ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ? ನಾ ಹೇಳಲ್ಲ, ನೀವೇ ಕಂಡುಹಿಡೀರಿ. ಮೊದಲನೇದಾಗಿ ಏನಿದು ಅಂತ ಗೊತ್ತಾ? ಪೆನ್ಸ್. ಓಕೆ, ಒಂದು ಎರಡು ಮೂರು ನಾಲ್ಕು ಅಂತ ಲೆಕ್ಕ ಹಾಕೋಕ್ಕಾಗತ್ತಾ? ಹಾಕೋಕ್ಕಾಗತ್ತೆ ಅಲ್ವಾ? ಒಂದು ಎರಡು, ಸೊ ಜಾಸ್ತಿ ಇದ್ದರೆ ಮೂರು ನಾಲ್ಕು ಐದು, ಸೊ ಲೆಕ್ಕ ಹಾಕ್ಬೋದು. ಲೆಕ್ಕ ಹಾಕೋಕ್ಕಾಗೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಕೌಂಟಬಲ್ಸ್ ಅಂತೀವಿ. ಏನಂತ ಕರಿತೀವಿ? ಕೌಂಟಬಲ್ಸ್ ಅಂತೀವಿ. ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ. ಏನಿದು? ಬುಕ್ಸ್. ಒಂದು ಎರಡು, ಸೊ ಒಂದು ಎರಡು ಅಂತ ಹೇಳಿ ಕೌಂಟ್ ಮಾಡ್ಬೋದಲ್ವಾ? ಕೌಂಟಬಲ್ಸ್. ಇದೇನು? ಕೀಸ್. ಒಂದು ಎರಡು ಕೌಂಟ್ ಮಾಡ್ಬೋದಲ್ವಾ? ಸೊ ಕೌಂಟಬಲ್ಸ್. ಈಗ ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಈ ಬಾಕ್ಸಲ್ಲಿ ಸಕ್ಕರೆ ಇದೆ. ಈಗ ಸಕ್ಕರೆನ ಒಂದು ಎರಡು ಮೂರು ಅಂತ ಕೌಂಟ್ ಮಾಡಿ ನೀವು ಬಿಡಿಸ್ತೀರಾ? ಇಲ್ಲ ಅಲ್ವಾ? ಸೊ ನಾನು ಇದನ್ನು ಸಾಮಾನ್ಯವಾಗಿ ಕೌಂಟ್ ಮಾಡಲ್ಲ, ಮಾಸ್ನ ಒಂಥರ ತೊಗೊಳ್ತೀನಿ. ಹಾಗಾದರೆ ಇದು ಅನ್ಕೌಂಟೇಬಲ್ ಆಗುತ್ತೆ. ಕೌಂಟೇಬಲ್ ಆಗುತ್ತಾ ಅನ್ಕೌಂಟೇಬಲ್ ಆಗುತ್ತಾ? ಅನ್ಕೌಂಟೇಬಲ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಬುಕ್ಸ್ ತಗೊಂಡೆ, ಬುಕ್ಸ್ ತಗೊಂಡಾಗ ಒನ್ ಬುಕ್ ಅಂದೆ, ಟೂ ಬುಕ್ಸ್ ಅಂದೆ. ಸೊ ಪ್ಲೂರಲ್ ಹೇಳಿದೆ ಅಲ್ವಾ? ಒನ್ ಬುಕ್, ಟೂ ಬುಕ್ಸ್, ಟೂ ಬುಕ್ಸ್. ಸೊ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು ಎರಡು ಅಂತ ನಂಬರ್ ಆ್ಯಡ್ ಮಾಡ್ತಾ ಇದ್ದೀನಿ, ಬುಕ್ ಬುಕ್ಸ್ ಅಂತ ಹೇಳ್ತಾ ಇದ್ದೀನಿ. ಈಗ ಶುಗರ್ ತಗೊಳ್ತಾ ಇದ್ದೀನಿ, ಶುಗರ್ಗೆ ಒಂದು ಎರಡು ಮೂರು ಶುಗರ್ ಅಂತ ಹೇಳಲ್ಲ. ಅಲ್ಲಿ ನಿಮಗೆ ಕನ್ಫ್ಯೂಸ್ ಆದರೂ ಕೂಡ ಇನ್ನೊಂದು ಥರ ಯೋಚನೆ ಮಾಡಿ. ಸಕ್ಕರೆಗಳು, ಎಷ್ಟು ಸಕ್ಕರೆಗಳು ಹಾಕ್ಕೊಂಡೆ ಟೀಗೆ ಅಂತ ಕೇಳ್ತೀರಾ? ಅಥವಾ ಎಷ್ಟು ಸಕ್ಕರೆ ಟೀಗೆ ಹಾಕ್ಕೊಂಡೆ ಅಂತ ಕೇಳ್ತೀರಾ? ಎಷ್ಟು ಸಕ್ಕರೆ ಹಾಕ್ಕೊಂಡೆ ಅಂತ ಕೇಳ್ತೀರಾ ಅಲ್ವಾ? ಸೊ ನೀವು ಒಂದು ಸ್ಪೂನ್ ಪೂರ್ತಿ ಸಕ್ಕರೆ ತೊಗೊಂಡಾಗಲೂ ಒಂದು ಎರಡು ಮೂರು ಅಂತ ಹೇಳಲ್ಲ. ಸೊ ಎಷ್ಟು ಸಕ್ಕರೆ ಹಾಕ್ಕೊಂಡೆ ಅಂದರೆ ಪ್ಲೂರಲ್ ಇಲ್ಲ ನಮಗೆ, ಮತ್ತು ಅದ್ರ ಹಿಂದೆ ನಂಬರ್ಸ್ ಕೂಡ ಆ್ಯಡ್ ಮಾಡಲ್ಲ. ಇದನ್ನು ನಾವು ಅನ್ಕೌಂಟೇಬಲ್ ಅಂತೀವಿ. ಒಂದು ಎರಡು ಮೂರು ನಾಲ್ಕು ಅಂತ ಯಾವುದನ್ನು ಕೌಂಟ್ ಮಾಡೋಕ್ಕಾಗಲ್ಲ ಅದನ್ನು ಅನ್ಕೌಂಟೇಬಲ್ ಅಂತೀವಿ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ತೋರಿಸ್ತೀನಿ. ಯಾವುದು ಕೌಂಟೇಬಲ್, ಯಾವುದು ಅನ್ಕೌಂಟೇಬಲ್ ಅಂತ ಕಂಡುಹಿಡಿತೀರಾ? ಏನಿದು? ಆಯಿಲ್. ಓಕೆ, ಸೊ ನಾನು ಆಯಿಲ್ ತೊಗೊಂಡಿದ್ದೀನಿ, ಲೆಕ್ಕ ಹಾಕೋಕ್ಕಾಗತ್ತಾ? ಒಂದು ಎರಡು ಮೂರು ನೋ. ಸೊ ಒಳಗಡೆ ಎಷ್ಟು ಆಯಿಲ್ ಇದೆ? ಏ, ಒಂದು ಆಯಿಲ್ ಇದೆ, ಎರಡು ಆಯಿಲ್ ಇದೆ, ನಾನು ಒಂದು ಆಯಿಲ್ ಹಾಕೋತೀನಿ, ನೀನು ಎರಡು ಮೂರು ಆಯಿಲ್ ಹಾಕೋತೀಯಾ? ನಾವು ಈ ಥರ ಮಾತಾಡಲ್ಲ ಅಲ್ವಾ? ಸೊ ಇದು ಅನ್ಕೌಂಟಬಲ್. ಒಂದು ಎರಡು ಮೂರು ಅಂತ ಹೇಳಲ್ಲ, ಆಯಿಲ್ಸ್ ಅಂತಲೂ ಯೂಸ್ ಮಾಡಲ್ಲ, ಎಣ್ಣೆಗಳು ಅಂತ ಯೂಸ್ ಮಾಡಲ್ಲ. ಚಾಕ್ಲೇಟ್ಸ್. ಒನ್ ಚಾಕ್ಲೇಟ್ ಬೇಕಾ, ಟೂ ಚಾಕ್ಲೇಟ್ಸ್ ಬೇಕಾ? ಕೌಂಟ್ ಮಾಡ್ತೀವಿ, ಪ್ಲೂರಲ್ಸ್ ಇದೆ, ಕೌಂಟಬಲ್ಸ್. ಸ್ಕೆಚ್ ಪೆನ್ಸ್ ತಗೊಂಡಿದ್ದೀನಿ, ಒಂದು ಎರಡು ಮೂರು, ಸೊ ಕೌಂಟ್ ಮಾಡ್ತಾ ಇದ್ದೀನಿ, ಸ್ಕೆಚ್ ಪೆನ್ಸ್ ಪ್ಲೂರಲ್ ಇದೆ, ಕೌಂಟಬಲ್ಸ್. ಓಕೆ, ಇದ್ರೊಳಗಡೆ ಇರೋ ಇಂಕ್ ಬಗ್ಗೆ ಮಾತಾಡೋಣ. ಸೊ ಎಷ್ಟು ಇಂಕ್ ಇದೆ? ಒಂದು ಇಂಕ್ ಇದೆ, ಎರಡು ಇಂಕ್ ಇದೆ, ಹೇಳೋಕ್ಕಾಗಲ್ಲ. ಸೊ ಇಂಕ್ ಅನ್ಕೌಂಟಬಲ್ ಆಗುತ್ತೆ. ಇಂಕ್ಸ್ ಅಂತ ಹೇಳಲ್ಲ ನಾವು, ಇಂಕ್ಗಳಿವೆ ಅಂತ ಹೇಳಲ್ಲ, ಎಷ್ಟು ಇಂಕ್ ಇದೆ ಅಂತ ಹೇಳ್ತೀವಿ. ಸೊ ನೋಡಿ, ಎಷ್ಟು ಇಂಕ್ ಇದೆ ಅಂತೀವಿ, ಕೌಂಟ್ ಮಾಡೋಕ್ಕಾಗೋದಕ್ಕೆ ಎಷ್ಟು ಬುಕ್ಗಳಿವೆ ಅಂತ ಹೇಳ್ತೀವಿ. ಇದು ನೀರು. ಕೌಂಟ್ ಮಾಡೋಕ್ಕಾಗತ್ತಾ? ಇಲ್ಲ. ವಾಟರ್ಸ್ ಅಂತ ಯೂಸ್ ಮಾಡ್ತೀವ, ಎಷ್ಟು ನೀರುಗಳು ಕುಡಿತೀಯಾ ನೀವು? ಹೇಳಲ್ಲ. ಎಷ್ಟು ನೀರು ಕುಡಿತೀಯಾ? ಸೊ ಅನ್ಕೌಂಟಬಲ್. ಒನ್ ಮೋರ್ ಡೌಟ್ ಫಾರ್ ಮೀ. ಸಿ, ಇನ್ ದಿಸ್ ಕವರ್ ಐ ಹ್ಯಾವ್ ರೈಸ್. ಓಕೆ, ಅಕ್ಕಿ ಇದೆ. ಸೊ ಇವಾಗ ಈ ಅಕ್ಕಿನ ಒಂದು ಎರಡು ಮೂರು ನಾಲ್ಕು ಅಂದರೆ ಎಷ್ಟು ಅನ್ನ ತಿಂತೀಯಾ ಅಂತ ಕೇಳ್ತೀರಾ, ಅಥವಾ ಎಷ್ಟು ಅನ್ನಗಳು ತಿಂತೀಯಾ ಅಂತ ಕೇಳ್ತೀರಾ? ಅನ್ನ ಪ್ಲೂರಲ್ ಯೂಸ್ ಮಾಡಲ್ಲ ಅಲ್ವಾ? ರೈಸಸ್ ಯೂಸ್ ಮಾಡಲ್ಲ ಆ್ಯಕ್ಚುಲಿ. ಸೊ ರೈಸ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಇದು ಕಲೆಕ್ಟಿವ್ ನೌನ್ ಆಗುತ್ತೆ, ಮಾಸ್ ನೌನ್ ಆಗುತ್ತೆ. ಸೊ ಈ ರೈಸ್ನ ಅನ್ಕೌಂಟಬಲ್ ಅಂತೀವಿ. ಹಾಗಾದರೆ ನಾನು ಕೌಂಟ್ ಮಾಡ್ಬೋದಲ್ವಾ? ಒನ್ ಟೂ ತ್ರೀ ಫೋರ್ ಅಂತ ಕೌಂಟ್ ಮಾಡ್ಬೋದಲ್ವಾ? ಕೌಂಟ್ ಮಾಡ್ತಿರೋದು ಗ್ರೇನ್ಸ್ ಆಫ್ ರೈಸ್. ಓಕೆ, ಸೊ ಒನ್ ಗ್ರೇನ್, ಟೂ ಗ್ರೇನ್ಸ್, ತ್ರೀ ಗ್ರೇನ್ಸ್, ಲೈಕ್ ದ್ಯಾಟ್. ಸೊ ಗ್ರೇನ್ಸ್ನ ಕೌಂಟ್ ಮಾಡ್ತೀವಿ. ಟೋಟಲಾಗಿ ತೊಗೊಂಡಾಗ ಕಲೆಕ್ಟಿವ್ ನೌನ್ ಆಗುತ್ತೆ, ರೈಸ್ನ ಅನ್ಕೌಂಟಬಲ್ ನೌನ್ ಅಂತೀವಿ. ಕ್ಲಿಯರ್ ಇದೆ ಅಲ್ವಾ? ಸೊ ನೆಕ್ಸ್ಟ್ ಒನ್, ಕ್ರೀಮ್ ತಗೊಂಡಿದ್ದೀನಿ.
ಸೊ ಇದರೊಳಗಡೆ ಎಷ್ಟು ಕ್ರೀಮ್ಸ್ ಇದೆ ಅಂತ ಲೆಕ್ಕ ಹಾಕಲ್ಲ. ಹಾಗಾದರೆ ಕ್ರೀಮ್ ಅನ್ನೋದು ಅನ್ಕೌಂಟಬಲ್ ಆಗುತ್ತೆ. ಪೌಡರ್ ತಗೊಂಡಿದ್ದೀನಿ, ಸೊ ಪೌಡರ್ ಒಂದು ಎರಡು ಮೂರು ಕೌಂಟ್ ಮಾಡಲ್ಲ. ಹಾಗಾಗಿ ನಾವೇನಂತ ಕರಿತೀವಿ, ಅನ್ಕೌಂಟಬಲ್. ಸೊ ಪೌಡರ್ ಇಸ್ ಅನ್ಕೌಂಟಬಲ್. ಬ್ಯಾಂಗಲ್ಸ್ ಒಂದು ಎರಡು, ಕೌಂಟಬಲ್. ಸೊ ಕೌಂಟಬಲ್ ಅನ್ಕೌಂಟಬಲ್ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಕೌಂಟಬಲ್ ಅಂದರೆ ಲೆಕ್ಕ ಹಾಕೋಕ್ಕಾಗತ್ತೆ, ಸಿಂಗ್ಯುಲರ್ ಪ್ಲೂರಲ್ ಎರಡೂ ಇರುತ್ತೆ. ಅನ್ಕೌಂಟಬಲ್ ಅಂದರೆ ಲೆಕ್ಕ ಹಾಕೋಕ್ಕಾಗಲ್ಲ, ಸಿಂಗ್ಯುಲರ್ ಪ್ಲೂರಲ್ ಎರಡೂ ಇರಲ್ಲ, ಬರೀ ಸಿಂಗ್ಯುಲರ್ ಇರುತ್ತೆ, ಪ್ಲೂರಲ್ ಇರಲ್ಲ ಅದಕ್ಕೆ. ಸೊ ನಾವು ಏನು ಡಿಸ್ಕಸ್ ಮಾಡಿದ್ವಿ ಒಂದ್ಸರಿ ರಿವೈಸ್ ಮಾಡೋಣ ಅಲ್ವಾ? ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀನಿ? ಕೌಂಟಬಲ್ ನೌನ್ಸ್, ಅನ್ಕೌಂಟಬಲ್ ನೌನ್ಸ್. ನನ್ನ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಇದೇ ನೌನ್ಸ್ನ ಬೇರೆ ಟೈಪ್ಸ್ನ ಡಿಸ್ಕಸ್ ಮಾಡಿದ್ದೆ. ಸೊ ಸಿಕ್ಸ್ ಟೈಪ್ಸ್ ಡಿಸ್ಕಸ್ ಮಾಡಿದ್ದೆ: ಪ್ರಾಪರ್ ನೌನ್, ಕಾಮನ್ ನೌನ್, ಮೆಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕಾಂಕ್ರೀಟ್ ನೌನ್. ಸೊ ಈ ಸಿಕ್ಸ್ ಟೈಪ್ಸ್ನ ಡಿಸ್ಕಸ್ ಮಾಡಿದ್ದೆ. ಈ ದಿನದ ಕ್ಲಾಸಲ್ಲಿ ಬೇರೆ ಎರಡು ಟೈಪ್ಸ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಕೌಂಟಬಲ್ ನೌನ್ಸ್ ಅಂದರೆ ಒನ್ ಟೂ ತ್ರೀ ಅಂತ ಹೇಳಿ ಕೌಂಟ್ ಮಾಡೋಕ್ಕಾಗತ್ತೆ. ಅನ್ಕೌಂಟಬಲ್ಸ್ ಅಂದರೆ ಕೌಂಟ್ ಮಾಡೋಕ್ಕಾಗಲ್ಲ. ಕೌಂಟಬಲಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಎರಡು ಇರುತ್ತೆ. ಸೊ ಒನ್ ಬುಕ್ ಇದ್ದರೆ ಪ್ಲೂರಲಲ್ಲಿ ಬುಕ್ಸ್ ಆಗುತ್ತೆ, ಟೂ ಬುಕ್ಸ್ ತ್ರೀ ಬುಕ್ಸ್. ಸೊ ನಂಬರ್ಸ್ಗಳನ್ನ ಆ್ಯಡ್ ಮಾಡ್ತೀವಿ, ಒನ್ ಬುಕ್, ಟೂ ಬುಕ್ಸ್, ತ್ರೀ ಬುಕ್ಸ್, ಫೋರ್ ಬುಕ್ಸ್, ಲೈಕ್ ದ್ಯಾಟ್. ಅನ್ಕೌಂಟಬಲಲ್ಲಿ ಪ್ಲೂರಲ್ ಇರಲ್ಲ. ಸೊ ವಾಟರ್ಸ್ ಅಂತ ಹೇಳಲ್ಲ, ಅದರ ಹಿಂದೆ ನಂಬರ್ಸ್ ಕೂಡ ಆ್ಯಡ್ ಮಾಡಲ್ಲ. ಒನ್ ವಾಟರ್, ಟೂ ವಾಟರ್ಸ್, ತ್ರೀ ವಾಟರ್ಸ್ ಹೇಳಲ್ಲ. ಕ್ಲಿಯರ್ ಇದೆ ಅಲ್ವಾ? ಸೊ ಇವಾಗ ನಾನು ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ, ನೀವು ಅದು ಕೌಂಟಬಲ್ ಅನ್ಕೌಂಟಬಲ್ ಕಂಡುಹಿಡಿಯಿರಿ. ಫಸ್ಟ್ ಎಕ್ಸಾಂಪಲ್, ಪಿಲ್ಲೋಸ್. ಕೌಂಟಬಲ್ ಲೆಕ್ಕ ಹಾಕಕ್ಕಾಗತ್ತಾ? ಒಂದು ಎರಡು ಮೂರು, ಎಸ್. ಪಿಲ್ಲೋಸ್ ಪ್ಲೂರಲ್ಲೇ ಕೊಟ್ಟಿದ್ದೀನಿ. ಸೊ ಪಿಲ್ಲೋಸ್ ಕೌಂಟಬಲ್ ಆಗುತ್ತೆ. ಬ್ಲ್ಯಾಂಕೆಟ್ಸ್ ಹೇಳಿ. ಕೌಂಟಬಲ್. ಕರೆಕ್ಟ್. ಲವ್. ಅನ್ಕೌಂಟಬಲ್. ಲವ್, ಒನ್ ಲವ್, ಟೂ ಲವ್ಸ್, ತ್ರೀ ಲವ್ಸ್, ನೋ 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 ನೋ. ದೆನ್ ಪ್ಲೂರಲ್ ಇಸ್ ನಾಟ್ ದೇರ್, ವಿ ಕೆ ನಾಟ್ ಆ್ಯಡ್ ನಂಬರ್ಸ್, ಅನ್ಕೌಂಟಬಲ್. ಬಟರ್. ಅನ್ಕೌಂಟಬಲ್. ಅನ್ಕೌಂಟಬಲ್. ಬ್ಯಾಟ್ಸ್. ಕೌಂಟಬಲ್. ಎಸ್, ಕೌಂಟಬಲ್. ಶುಗರ್. ಅನ್ಕೌಂಟಬಲ್. ಅನ್ಕೌಂಟಬಲ್ ಬಿಕಾಸ್ ಒನ್ ಶುಗರ್, ಟೂ ಶುಗರ್ಸ್ ವಿ ಡೋಂಟ್ ಸೇ. ರೈಸ್. ಅನ್ಕೌಂಟಬಲ್. ಅನ್ಕೌಂಟಬಲ್. ಮಿಲ್ಕ್. ಅನ್ಕೌಂಟಬಲ್. ಅನ್ಕೌಂಟಬಲ್. ಟೈಮ್. ಅನ್ಕೌಂಟಬಲ್. ಅನ್ಕೌಂಟಬಲ್. ಗರ್ಲ್ಸ್. ಕೌಂಟಬಲ್. ಕರೆಕ್ಟ್, ವಿ ಕ್ಯಾನ್ ಕೌಂಟ್ ಇಟ್. ಕಾರ್ಡ್ಸ್. ಕೌಂಟಬಲ್. ಕರೆಕ್ಟ್, ಪ್ಲೂರಲ್ ಇಸ್ ದೇರ್. ಜ್ಯೂಸ್. ಅನ್ಕೌಂಟಬಲ್. ಅನ್ಕೌಂಟಬಲ್ ಕರೆಕ್ಟ್, ಬಿಕಾಸ್ ನೋ ಪ್ಲೂರಲ್. ಸೊ ಇಸ್ ಇಟ್ ಕ್ಲಿಯರ್? ಐಲ್ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್. ನೌ ಫೈಂಡ್ ಔಟ್, ಇಫ್ ಐ ಟೆಲ್ ಯು ಡಸ್ಟ್ ಅಂದ್ರೆ ಧೂಳು, ಧೂಳುಗಳು ಇದೆಯಾ ಇಲ್ವಾ? ಇಲ್ಲ. ಸೊ ಅಕೌಂಟಬಲ್ ಆಗತ್ತಾ ಅನ್ಕೌಂಟಬಲ್ ಆಗತ್ತಾ? ಅನ್ಕೌಂಟಬಲ್. ಡಸ್ಟ್ ಅನ್ಕೌಂಟಬಲ್. ಪೆಟ್ರೋಲ್. ಅನ್ಕೌಂಟಬಲ್. ಅನ್ಕೌಂಟಬಲ್ ಕರೆಕ್ಟ್. ಡೀಸೆಲ್. ಅನ್ಕೌಂಟಬಲ್. ಅನ್ಕೌಂಟಬಲ್. ದೆನ್ ಐ ವಿಲ್ ಗೋ ಫಾರ್ ಸ್ಯಾಂಡ್. ಅನ್ಕೌಂಟಬಲ್. ಸ್ಯಾಂಡ್ ಕೂಡ ಒಂದು ಎರಡು ಹೇಳಕ್ಕಾಗಲ್ಲ, ಪ್ಲೂರಲ್ ಇಲ್ಲ. ಮಡ್ ಅಂದ್ರೆ ಮಣ್ಣು. ಅನ್ಕೌಂಟಬಲ್. ಸ್ಯಾಂಡ್ ಅಂದ್ರೆ ಮರಳು. ಓಕೆ, ದೆನ್ ಹಾ, ಒನ್ ಮೋರ್ ಎಕ್ಸಾಂಪಲ್ ಐ ವಿಲ್ ಟೇಕ್. ಓಕೆ, ಸೊ ಕಲರ್ ಕೌಂಟಬಲ್ ಆರ್ ಅನ್ಕೌಂಟಬಲ್? ಸಿ, ಹೌ ಮೆನಿ ಕಲರ್ಸ್ ಆರ್ ದೇರ್? ರೆಡ್, ಬ್ಲೂ, ಪಿಂಕ್. ಸೊ ತ್ರೀ ಕಲರ್ಸ್ ಆರ್ ದೇರ್, ದಿಸ್ ಇಸ್ ಕೌಂಟಬಲ್. ಬಟ್ ಒಂದನೇ ತಗೊಳ್ತೀನಿ, ಇದ್ರ ಒಳಗಡೆ ಎಷ್ಟು ಕಲರ್ ಇದೆ? ಇದ್ರ ಒಳಗಡೆ ಎಷ್ಟು ಕಲರ್ ಇದೆ? ಸೊ ಕೆಲವು ವರ್ಡ್ಗಳು ಕೌಂಟಬಲ್ ಆಗುತ್ತೆ, ಅನ್ಕೌಂಟಬಲ್ ಆಗುತ್ತೆ, ಬಿ ಕೇರ್ಫುಲ್. ಓಕೆ, ಸೊ ಕಲರ್ ಕ್ಯಾನ್ ಬಿ ಕೌಂಟಬಲ್ ಇಫ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಡಿಫ್ರೆಂಟ್ ಕಲರ್ಸ್. ಇಫ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಒನ್ ಕಲರ್, ಹೌ ಮಚ್ ಇಸ್ ದೇರ್? ಸೊ ಎಷ್ಟು ಕಲರ್ ಇದೆ ಇದ್ರೊಳಗಡೆ, ಅದು ಅನ್ಕೌಂಟಬಲ್ ಆಗುತ್ತೆ. ಹಾಗೆ ಹೇರ್, ಎಕ್ಸಾಂಪಲ್ ಆಫ್ ಹೇರ್. ಓಕೆ, ಸೊ ಎಷ್ಟು ಹೇರ್ಗಳಿವೆ, ಎಷ್ಟು ಕೂದಲುಗಳಿವೆ ಅಂತ ಹೇಳಲ್ಲ, ಎಷ್ಟು ಕೂದಲಿದೆ ನೋಡು, ಎಷ್ಟು ಉದ್ದ ಕೂದಲಿದೆ ನೋಡು, ಆ ರೀತಿ ಮಾತಾಡ್ತೀವಿ. ಸೊ ಇದು ಅನ್ಕೌಂಟಬಲ್ ಆಗುತ್ತೆ. ಅದೇ ಎಲ್ಲೋ ಒಂದು ಕಡೆ ಒಂದೆರಡು ಕೂದಲಿದೆ ಅಂತ ಹೇಳಿದ್ರೆ
ಅಲ್ಲಿ ನೋಡು ಎರಡು ಕೂದಲುಗಳಿವೆ ತೆಗೆದೇಸಿ ಅಂತೀವಿ. ಸೊ ಕೂದಲು ಕೂಡ ಕೌಂಟಬಲ್ ಆಗುತ್ತೆ, ಅನ್ಕೌಂಟಬಲ್ಲೂ ಆಗುತ್ತೆ. ಸೊ ಸಮ್ ಕ್ಯಾನ್ ಬಿ ಕೌಂಟಬಲ್ ಆ್ಯಂಡ್ ಅನ್ಕೌಂಟಬಲ್ ಬೋತ್. ಓಕೆ ಓಕೆ, ನೆಕ್ಸ್ಟ್ ಒಂದು ಕನ್ಫ್ಯೂಷನ್, ಮನಿ ಕೌಂಟಬಲ್ ಅನ್ಕೌಂಟಬಲ್? ಮನಿ ಅಂದ ತಕ್ಷಣ ಏ ಕೌಂಟ್ ಮಾಡ್ಬೋದು ಅಂತ ಹೇಳಿ ನಾವೇನು ಮಾಡ್ತೀವಿ, ಕೌಂಟಬಲ್ ಅಂತೀವಿ. ಬಟ್ ಮನಿ ದುಡ್ಡು ದುಡ್ಡುಗಳು ಅಂತ ಹೇಳ್ತೀರಾ? ನಿನ್ನ ಹತ್ರ ಎಷ್ಟು ದುಡ್ಡುಗಳಿವೆ? ನನ್ನ ಪಾಕೆಟಲ್ಲಿ 10 ದುಡ್ಡುಗಳಿವೆ, ಡು ಯು ಸೇ? ನೋ, ರೈಟ್? ಸೊ ದುಡ್ಡು ದುಡ್ಡುಗಳು ವಿ ಡೋಂಟ್ ಸೇ. ಹಾಗಾದರೆ ಮನಿ ಮನೀಸ್ ಅನ್ನೋ ವರ್ಡ್ ಇಲ್ಲ, ಮನಿ ಅನ್ನೋದು ಅನ್ಕೌಂಟಬಲ್ ಆಗುತ್ತೆ. ಮತ್ತೆ ನಾವು 1 ರೂಪಿ 2 ರೂಪಿ ಅಂತ ಎಣಿಸ್ತೀವಿ. 1 ರೂಪಿ 2 ರೂಪೀಸ್ 3 ರೂಪೀಸ್, ರುಪೀಗೆ ಪ್ಲೂರಲ್ ಇದೆ, ಮನಿಗಿಲ್ಲ. ಸೊ ಮನಿ ಅನ್ಕೌಂಟಬಲ್, ರುಪೀಸ್ ಕೌಂಟಬಲ್, ಕಾಯಿನ್ಸ್ ಕೌಂಟಬಲ್. ಓಕೆ, ಕ್ಲಿಯರ್? ಸೊ ಐ ಹೋಪ್ ಈ ಕ್ಲಾಸಲ್ಲಿ ಎಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವರ್ಕ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಬಗ್ಗೆ ಇನ್ನೊಂದಷ್ಟು ಐಡಿಯಾಸ್ ಕೊಡ್ತೀನಿ, ಮತ್ತು ಸ್ಪೆಲ್ಲಿಂಗ್ ರೂಲ್ಸ್ ಹೇಳ್ಕೊಡ್ತೀನಿ, ಪ್ಲೂರಲ್ಸ್ಗೆ ಏನು ಆ್ಯಡ್ ಮಾಡಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಲೈಕ್. ಓಕೆ, ಟೇಕ್ ಕೇರ್, ಬಾಯ್.